ಗಗನಚಲ ವೀಕ್ಷಕರಿಗೆ ನಮಸ್ಕಾರ ಮರಿ ಕೋಗಿಲೆ ಮೈ ಕೊಡವಿದೆ ಮರಿ ಗಿಳಿಗಳು ಮಾತಾಡಿವೆ ಹಸಿರೆಲ್ಲವೂ ಚಿಗರೊಡೆದಿದೆ ಹೊಸ ಹುರುಪನ್ನು ಋತು ಚಕ್ರವು ನೀಡಿದೆ ಸಮಸ್ತ ಗಗನ ಚಾನೆಲ್ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಗನ ವಾರ್ತೆಗಳಿಗೆ ಸ್ವಾಗತ ಇದು ವಾಸ್ತವದ ಪ್ರತಿಬಿಂಬ ಈಗ ಮುಖ್ಯಾಂಶಗಳು ಸಚಿವ ಆನಂದ್ ಸಿಂಗ್ ಕುಟುಂಬದ ವಿರುದ್ಧ ಇನಾಂ ಭೂಮಿ ಪರಬಾರೆ ಆರೋಪ ಪ್ರಕರಣಕ್ಕೆ ಹೊಸ ತಿರುವು ಹೊಸಪೇಟೆಯಿಂದ ಸ್ಪರ್ಧೆ ಮಾಡುವಂತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಜೆಸ್ಕಾಂ ಕಂದಾಯ ವಸೂಲಾತಿ ಅದಾಲತ್ ವಿದ್ಯುತ್ ಬಿಲ್ಲಿನ ಬಾಕಿಯನ್ನು ಇದೇ ತಿಂಗಳ ಪಾವತಿಸಿ ಜೆಸ್ಕಾಂ ಪ್ರಕಟಣೆ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರ ಕುಟುಂಬದ ವಿರುದ್ಧ ಇನಾಂ ಜಮೀನು ಪರಬಾರೆ ಆರೋಪ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಪಟ್ಟಣದಲ್ಲಿ ಇನಾಂ ಜಮೀನು ನೋಂದಣಿ ಆರೋಪಕ್ಕೆ ಸಚಿವ ಆನಂದ್ ಸಿಂಗ್ ರವರು ಪ್ರತಿಕ್ರಿಯಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಕುಮಾರಸ್ವಾಮಿ ಒಬ್ಬ ಬ್ಲ್ಯಾಕ್ ಮೇಲರ್ ನನಗೆ 50 ಲಕ್ಷದ ಬೇಡಿಕೆ ಇಟ್ಟಿದ್ದ ಆಗ ನಾನು ಸಚಿವನಾಗಿರಲಿಲ್ಲ ನನಗೆ 50 ಲಕ್ಷ ಹಣ ಕೊಡಲಿಲ್ಲ ಅಂದ್ರೆ ನಾವು ನಿಮ್ಮ ವಿರುದ್ಧ ಇರ್ತೇವೆ ಅಂದಿದ್ದ ನನಗೆ ಇನ್ನೊಬ್ಬರ ಮೂಲಕ ಹಣ ಕೇಳಲು ಕಳಿಸಿದ್ದ ಆತನು ನನಗೆ ಕರೆ ಮಾಡಿದ್ದ ಎಂದರು ಸಿದ್ದರ್ ಸಿಂಗ್ ದೇವಸ್ಥಾನದ ಜಮೀನು ಆಕ್ರಮ ನೋಂದಣಿ ಹಾಗೂ ಪರಬಾರೆ ಮಾಡಿಲ್ಲ ಸಂಡೂರು ಕುಮಾರಸ್ವಾಮಿ ದೇವಸ್ಥಾನಕ್ಕೆ ನಾನು ಬರ್ತೀನಿ ಸಾಮಾಜಿಕ ಕಾರ್ಯಕರ್ತ ಕುಮಾರಸ್ವಾಮಿ ಬರಲಿ ನಾನು ಈ ವಿಚಾರವಾಗಿ ಕರ್ಪೂರ ಹಚ್ಚುವೆ ಎಂದರು ಕುಮಾರಸ್ವಾಮಿ ದೇವಸ್ಥಾನದ ಮೇಲೆ ಪ್ರಮಾಣ ಮಾಡಲಿ ನಾನು ಮಾಡುತ್ತೇನೆ ಎಂದು ಸಚಿವ ಆನಂದ್ ಸಿಂಗ್ ರವರು ಹೇಳಿದರು ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ ಏನೇ ನಿರ್ಧಾರ ಆದರೂ ಅಲ್ಲೇ ಆಗಲಿ ಎಂದರು ಅಚ್ಚಾ ಕುಮಾರಸ್ವಾಮಿ ಅನ್ನೋರು ನನಗೆ ಸುಮಾರು ಒಂದು ವರ್ಷದ ಹಿಂದೆನೋ ಒಂದೂವರೆ ವರ್ಷದಿಂದ ಸಂಪರ್ಕ ಮಾಡಿದ್ರು ಅವರು ಒಂದು 50 ಲಕ್ಷದ ಬೇಡಿಕೆ ಇಟ್ಟಿದ್ರು ಇಲ್ಲದೆ ಹೋದ್ರೆ ನಾವು ನಿಮ್ಮ ಬಗ್ಗೆ ಹೇಳ್ತೀವಿ ನೋಡಪ್ಪ ನಾನು ಅಂತದ್ದು ಏನು ಮಾಡಿಲ್ಲ ನನಗೆ ದೂರ ಸಂಪರ್ಕ ದೂರವಾಣಿಯಲ್ಲಿನೂ ಮಾತಾಡಿದ್ರು ಅವರು ಅವರು ಡಿಮ್ಯಾಂಡ್ ಬಹಳ ದೊಡ್ಡದಿತ್ತು ನೇರವಾಗಿ ಅವರು ಹೇಳಿಲ್ಲ ಬೇರೆಯವರ ಮುಖಾಂತರ ಹೇಳಿ ಕಳಿಸಿದ್ರು 50 ಲಕ್ಷ ಕೊಡಬೇಕು ಅಂತ ಹೇಳಿ ನಾವು ಅವೆಲ್ಲ ಕೆಲಸ ಮಾಡಲ್ಲ ನಾವು ಕಾನೂನು ವಿರುದ್ಧ ಯಾವುದು ಕೆಲಸ ಮಾಡಿಲ್ಲ ಅಂತ ಅವೇನು ಮಾಡಲ್ಲ ಅಂತ ಹೇಳಿ ಹೇಳಿ ಬಿಟ್ಟಿರ್ತಕ್ಕಂತದ್ದು ತೀರ್ಮಾನ ಆಗಲಿ ಕಂಪ್ಲೇಂಟ್ ಕೊಟ್ಟಿರಿ ಅಂದ್ರೆ ಪಿಎಲ್ ಹಾಕಿರಿ ಬರಲಿ ಪಿಎಲ್ ನಲ್ಲಿ ತೀರ್ಮಾನ ಆಗಲಿ ನಾನು ಸರಿನೋ ಅವರು ಸರಿನೋ ಅಂತ ಹೇಳಿ ಹಾಗಾಗಿ ಅವರು ಸಂಧಾನಕ್ಕೆ ಬಂದಿದ್ರು ಇವರು ಕುಮಾರಸ್ವಾಮಿ ಅನ್ನೋರು ಬೇರೆಯವರ ಮುಖಾಂತರ ಒಂದು 50 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಅವರು ಕುಮಾರಸ್ವಾಮಿ ಅನ್ನೋ ಹೆಸರು ಇಟ್ಕೊಂಡಿದ್ದಾರೆ ನಾನು ಅವರಿಗೆ ಸವಾಲನ್ನು ಹೇಳ್ತೀನಿ ಕೇಳ್ತೀನಿ ಬೇಕಾದ್ರೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ನಾನು ಬರ್ತೀನಿ ಕರ್ಪೂರ ಹಚ್ಚಿ ಪ್ರಮಾಣ ಮಾಡಲಿ ಅವರು ನನ್ನ ಹತ್ರ ಮಾತಾಡಿಲ್ಲ ಅಂತ ಹೇಳಿ ಅವರು ನನ್ನ ಹತ್ರ ಮಾತಾಡಿದ್ರು ದೂರವಾಣಿಯಲ್ಲಿ ಮಾತಾಡಿದ್ರು ಮಾತಾಡಿ ಬೇರೆಯವ್ರ ಮುಖಾಂತರ 50 ಲಕ್ಷ ಡಿಮ್ಯಾಂಡ್ ಇಟ್ರು ಅದೇ ರೀತಿ ಕದೀರು ಸನ್ಮಾನ್ಯ ಕದೀರ್ ಅವರು ನಗರಸಭೆ ಸದಸ್ಯರು ಸಂಧಾನಕ್ಕೆ ಬಂದಾರ ಇಲ್ಲ ಅಂತ ಅವ್ರದ್ದು ಗ್ರಂಥ ಕುರಾನ್ ಇದೆ ಕುರಾನ್ ಮೇಲೆ ಅವರು ಪ್ರಮಾಣ ಮಾಡಿ ಹೇಳಿ ಅವರು ಸಂಧಾನಕ್ಕೆ ಬಂದು ಇದನ್ನು ಮುಂದೆ ಹೊರಿಸೋದು ಬೇಡ ಅಂತ ಹೇಳಿ ನನ್ನ ಜೊತೆಗೆ ಚರ್ಚೆ ಮಾಡಿದರು ನಾನು ಸಂಧಾನಕ್ಕೆ ಒಪ್ಪಲಿಲ್ಲ ಅದು ಬೇಕಾದಾಗಲಿ ಆರೋಪ ಬಂದ ಮೇಲೆ ಆರೋಪನ ಹೆದರಿಸಬೇಕು ಇಲ್ಲ ಆರೋಪ ತೀರ್ಮಾನ ಆಗಬೇಕಲ್ಲ ಹಂಗಾಗಿ ಅವರು ಎಲ್ಲ ಸಂಧಾನಕ್ಕೆ ಬಂದರು ಇರ್ಬೋದು ಈಗ ಅನಿಸ್ತಾ ಇದೆ ಅಂದರೆ ಅಯ್ಯೋ ನಾನು ಸಚಿವನಾಗಿರಲಿಲ್ಲ ಇನ್ನು ಆಗಿರಲಿಲ್ಲ ಹೊಸಪೇಟೆಯ ನಗರಸಭೆ ಸದಸ್ಯ ಅಬ್ದುಲ್ ಕದೀರ್ ಒಬ್ಬ ರೌಡಿ ಶೀಟರ್ ಅವರು ಈ ಹಿಂದೆ ಮಾಜಿ ಸದಸ್ಯರೊಬ್ಬರ ಪರ ವಕಾಲತ್ತು ವಹಿಸಿ ರಾಜಿ ಪಂಚಾಯಿತಿ ಮಾಡಿದ್ರು ಮಾಜಿ ಸದಸ್ಯರೊಬ್ಬರು ಮತ್ತು ಪೋಲಪ್ಪ ಕೇಸ್ನಲ್ಲಿ ಮುಂದುವರಿಸೋದು ಬೇಡ ಅಂತ ನನ್ನ ಬಳಿ ಬಂದು ಪಂಚಾಯಿತಿಗೆ ಬಂದಿದ್ರು ಆದರೆ ಅದು ಕಾನೂನು ಪ್ರಕಾರ ತಾವು ಹೋಗಿದ್ದೀರಿ ನಾನು ರಾಜಿಯಾಗೋ ಮಾತೇ ಇಲ್ಲ ಎಂದಿದ್ದೆ ಅಬ್ದುಲ್ ಕದೀರ್ ಈ ವಿಚಾರವಾಗಿ ನನ್ನ ವಿರುದ್ಧ ಈ ರೀತಿಯಲ್ಲಿ ಮಾತಾಡಿದ್ದಾರೆ ಎಂದು ಸಚಿವ ಆನಂದ್ ಸಿಂಗ್ ಹೇಳಿದರು ಕದೀರು ಸನ್ಮಾನ್ಯ ಕದೀರು ನಗರಸಭೆ ಸದಸ್ಯರು ಅವರು ನನಗೆ ಭೇಟಿ ಮಾಡಿದರು ಯಾವಾಗಂದ್ರೆ ಸನ್ಮಾನ್ಯ ಸದಸ್ಯರು ಮತ್ತು ಅವರು ರೌಡಿ ಶೀಟರು ಅಂಥೇಳಿ ನನಗೆ ಗೊತ್ತಿಲ್ಲ ಮೊನ್ನೆ ಗೊತ್ತಾಯ್ತು ನನಗೆ ಆಗಿರೋದ್ರಿಂದ ಅವರು ಈ ನಮ್ಮ ಸನ್ಮಾನ್ಯ ನಮ್ಮ ಮಾಜಿ ನಗರಸಭಾ ಸದಸ್ಯರು ಮತ್ತು ಅವರು ರೌಡಿ ಶೀಟರ್ ಅಂತ ಅವರ ಒಂದು ವ್ಯತ್ಯಾಸಗಳಿದ್ದಾಗ ಅವರು ನಮ್ಮ ನಡುವೆ ಅವ್ರ ನಡುವೆ ಸೇತುವೆ ಆಗಿ ಮತ್ತು ಆ ಪೋಲಪ್ಪನ ವಿಷಯದಲ್ಲಿ ಅವರು ಸಂಧಾನ ಮಾಡೋಕ್ಕೆ ನನ್ನ ಹತ್ರ ಬಂದು ಭಾಳ ಹೊತ್ತು ಕುಂತು ಚರ್ಚೆ ಮಾಡಿದರು ನಾನು ಯಾವುದು ಅಂತ ತಪ್ಪು ಮಾಡಿಲ್ಲಪ್ಪ ಸಂಧಾನಕ್ಕೆ ನಾನು ಒಪ್ಪಲ್ಲ ಯಾಕಂದರೆ ನನ್ನ ಮೇಲೆ ಆರೋಪ ಮಾಡಿರಂದರೆ ಅದು ಆರೋಪ
ಇತ್ಯರ್ಥ ಆಗಬೇಕಲ್ಲ ಹಾಗಾಗಿ ನಾನು ಸಂಧಾನಕ್ಕೆ ಒಪ್ಪಂಗಿಲ್ಲ ಅಂತೇಳಿ ಸಂಧಾನಕ್ಕೆ ಬಂದಿದ್ರು ಬಹಳ ಹೊತ್ತು ಕುಂತರು ನಮ್ಮ ಯಾವುದು ನಂದ ಗೋಕುಲ ಲೇಔಟ್ ಅಲ್ಲಿ ಬಂದು ಒಂದು ತಾಸು ಕುಂತು ಹಿಂಗ ಮುಂದೆ ಹೊರಸೋದು ಬೇಡ ನಾವೆಲ್ಲ ಕುಂತು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಡೋಣ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು ಅಡ್ಜಸ್ಟ್ಮೆಂಟ್ ಅಂದ್ರೆ ಇದು ಮುಂದೆ ಹೊರಸೋದು ಬೇಡಪ್ಪ ಇಲ್ಲಿಗೆ ಬಿಟ್ಕೊಂಡು ಬಿಡೋಣ ನಾನೇನು ಹೊರಸಿಲ್ಲಪ್ಪ ಮುಂದೆ ಹೊರಸೋದು ಅದು ಏನಾಗಿದೆ ಅದು ತೀರ್ಮಾನ ಆಗಲಿ ಕಂಪ್ಲೇಂಟ್ ಕೊಟ್ಟಿರಿ ಅಂದ್ರೆ ಪಿ ಎಲ್ ಹಾಕಿರಿ ಬರಲಿ ಪಿ ಎಲ್ ನಲ್ಲಿ ತೀರ್ಮಾನ ಆಗಲಿ ನಾನು ಸರಿನೋ ಅವರು ಸರಿನೋ ಅಂತ ಹೇಳಿ ಹಾಗಾಗಿ ಅವರು ಸಂಧಾನಕ್ಕೆ ಬಂದಿದ್ರು ಇವರು ಕುಮಾರಸ್ವಾಮಿ ಅನ್ನೋರು ಬೇರೆವರ ಮುಖಾಂತರ ಒಂದು 50 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಅವರು ಕುಮಾರಸ್ವಾಮಿ ಅನ್ನೋ ಹೆಸರು ಇಟ್ಕೊಂಡಿದ್ದಾರೆ ನಾನು ಅವರಿಗೆ ಸವಾಲನ್ನು ಹೇಳ್ತೀನಿ ಕೇಳ್ತೀನಿ ಬೇಕಾದ್ರೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ನಾನು ಬರ್ತೀನಿ ಕರ್ಪೂರ ಹಚ್ಚಿ ಪ್ರಮಾಣ ಮಾಡಲಿ ಅವರು ನನ್ನ ಹತ್ರ ಮಾತಾಡಿಲ್ಲ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೊಸಪೇಟೆಯಿಂದ ಸ್ಪರ್ಧೆ ಮಾಡುವಂತೆ ವಿಜಯನಗರ ಜಿಲ್ಲೆಯ ಕಾಂಗ್ರೆಸ್ ಮಾಧ್ಯಮ ವಕ್ತಾರ ಪತ್ರೇಶ್ ಹಿರೇಮಠ್ ಅವರು ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯ ಸ್ಪರ್ಧೆಗೆ ಕ್ಷೇತ್ರ ಗೊಂದಲ ಇರುವ ಹಿನ್ನೆಲೆಯಲ್ಲಿ ವಿಜಯನಗರ ಕ್ಷೇತ್ರ ಹೊಸಪೇಟೆಯಲ್ಲಿ ಸ್ಪರ್ಧೆಗೆ ಆಹ್ವಾನ ನೀಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೊಸಪೇಟೆಯಿಂದ ಸ್ಪರ್ಧೆ ಮಾಡುವಂತೆ ವಿಜಯನಗರ ಜಿಲ್ಲೆಯ ಕಾಂಗ್ರೆಸ್ ಮಾಧ್ಯಮ ವಕ್ತಾರ ಪತ್ರೇಶ್ ಹಿರೇಮಠ್ ಅವರು ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯ ಸ್ಪರ್ಧೆಗೆ ಕ್ಷೇತ್ರ ಗೊಂದಲ ಇರುವ ಹಿನ್ನೆಲೆಯಲ್ಲಿ ವಿಜಯನಗರ ಕ್ಷೇತ್ರ ಹೊಸಪೇಟೆಯಲ್ಲಿ ಸ್ಪರ್ಧೆಗೆ ಆಹ್ವಾನ ನೀಡಿದ್ದಾರೆ ವರಿಷ್ಠರ ಸೂಚನೆ ಮೇರೆಗೆ ಸಿದ್ದರಾಮಯ್ಯನವರು ಕೋಲಾರದಿಂದ ಹಿಂದೆ ಸರಿದಿದ್ದಾರೆ ಎನ್ನಲಾಗ್ತಿದೆ ವಿಜಯನಗರ ಕ್ಷೇತ್ರ ಎಲ್ಲ ಆಯಾಮದಿಂದಲೂ ಸಿದ್ದರಾಮಯ್ಯಗೆ ಅನುಕೂಲ ಇದೆ ಹೀಗಾಗಿ ವಿಜಯನಗರ ಕ್ಷೇತ್ರದಿಂದ ಸಿದ್ದರಾಮಯ್ಯಗೆ ಸ್ಪರ್ಧಿಸುವಂತೆ ಮನವಿ ಮಾಡಿದ್ದಾರೆ ವಿಜಯನಗರ ಕ್ಷೇತ್ರದಲ್ಲಿ 60,000 ಮುಸ್ಲಿಂ ಮತಗಳು 43,000 ದಲಿತರು 33,000 ಲಿಂಗಾಯತರು 35,000 ಕುರುಬರ ಮತಗಳು 32,000 ಜನ ವಾಲ್ಮೀಕಿ ಸಮಾಜ ಸೇರಿ 248,000 ಮತಗಳಿದ್ದು ಪ್ರಚಾರಕ್ಕೂ ವಿಜಯನಗರ ಕ್ಷೇತ್ರ ಯೋಗ್ಯವಾಗಿದೆ ಆನಂದ್ ಸಿಂಗ್ 4 ಬಾರಿ ಶಾಸಕರಾಗಿದ್ದಾಗ ಆಡಳಿತ ವಿರೋಧಿ ಅಲೆ ಪಕ್ಷಕ್ಕೆ ಅನುಕೂಲ ಆಗಲಿದ್ದು ವಿಜಯನಗರ ಕ್ಷೇತ್ರ ಸೇಫ್ ಆಗಿದ್ದರಿಂದ ಇದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದ್ದಾರೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿಜಯನಗರ ಜಿಲ್ಲೆಯ ವಿಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಯಾಕಂದರೆ ಎಲ್ಲ ಆಯಾಮಗಳಿಂದಲೂ ಈ ಕ್ಷೇತ್ರ ಅವರ ಗೆಲುವಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಪೂರಕವಾಗಿದೆ ಆ ಕಾರಣಕ್ಕಾಗಿ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಬೇಕು ಅಂತೇಳಿ ಯಾಕಂದರೆ ಒಂದು ನಗರಸಭೆ ಒಂದು ಪಟ್ಟಣ ಪಂಚಾಯತ್ ಮತ್ತು 10 ಗ್ರಾಮ ಪಂಚಾಯತ್ ಒಳಗೊಂಡಂಥ ಕೇವಲ 2 ರಸ್ತೆಗಳು ಮಾತ್ರ 2 ರಸ್ತೆಗಳಲ್ಲಿ ಇಡೀ ಕ್ಷೇತ್ರವನ್ನು ಸಂಚರಿಸಬಹುದು ಆಮೇಲೆ ಅತಿ ಕಡಿಮೆ ಸಮಯದಲ್ಲಿ ಪ್ರಚಾರಕ್ಕೆ ಕೂಡ ಅನುಕೂಲ ಇರುವಂತಹ ವಿಜಯನಗರ ವಿಧಾನಸಭಾ ಕ್ಷೇತ್ರ ಅದರ ಜೊತೆಗೆ 60,000 ಮುಸ್ಲಿಮರು 45,000 ದಲಿತರು ಅದೇ ರೀತಿ ಒಂದು 50,000 ಹೆಚ್ಚು ಹಿಂದುಳಿದವರೇ ಇರುವಂತಹ ನಮ್ಮ ಕಾಂಗ್ರೆಸ್ ಗೆಲುವಿಗೆ ಪೂರಕವಾದ ಈ ಕ್ಷೇತ್ರದಲ್ಲಿ ಅವರು ಸ್ಪರ್ಧಿಸಬೇಕು ಆ ಕಾರಣಕ್ಕಾಗಿನೇ ಅದರ ಜೊತೆಗೆ ಅದು ಕರ್ನಾಟಕದ ಮಧ್ಯಭಾಗ ಆಗೋದ್ರಿಂದ ಸುತ್ತಮುತ್ತಲಿನ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸ್ವಲ್ಪ ಪ್ರಭಾವದಿಂದ ಕಾಂಗ್ರೆಸ್ ಪಕ್ಷದ ಅನೇಕ ಅಭ್ಯರ್ಥಿಗಳು ಗೆಲುವಿಗೆ ಸಹಕಾರಿಯಾಗ್ತದೆ ಆ ಕಾರಣಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಹೊಸಪೇಟೆಯ ಏನು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಅಂತೇಳಿ ನಾನು ಮನವಿ ಮಾಡಿಕೊಳ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಮಲಾಪುರ ಹೋಬಳಿ ಪಾಪಿನಾಯಕನಹಳ್ಳಿಯ ರೈತ ಸಂಘದ ಮಹಿಳಾ ಘಟಕದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಜೆ ಕಾರ್ತಿಕ್ ಅವರು ಮಾತನಾಡಿದರು ಅಧ್ಯಕ್ಷರಾಗಿ ದ್ರಾಕ್ಷಾಯಣಮ್ಮ ಉಪಾಧ್ಯಕ್ಷರಾಗಿ ಕೆ ಅಯ್ಯಮ್ಮ ಎನ್ ಈರಮ್ಮ ರೇಣುಕಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಚನ್ನಮ್ಮ ಖಜಾಂಚಿಯಾಗಿ ಸುಜಾತ ಸಂಘಟನಾ ಕಾರ್ಯದರ್ಶಿಯಾಗಿ ಪಾರ್ವತಮ್ಮ ಎನ್ ಮಾರಕ ಸಂಚಾಲಕರಾಗಿ ಎನ್ ಹನುಮಂತಕ್ಕ ಸದಸ್ಯರಾಗಿ ಕೆ ಹುಚ್ಚಮ್ಮ ಕೆ ಲಕ್ಷ್ಮೀದೇವಿ ಎಂ ಶಶಿಕಲಾ ಲಕ್ಷ್ಮೀ ಎನ್ ಸಾವಿತ್ರಮ್ಮ ಇವರುಗಳನ್ನು ನೇಮಕ ಮಾಡಿ ಆದೇಶ ಪತ್ರಗಳನ್ನು ನೀಡಲಾಯಿತು ಇದೇ ತಿಂಗಳು 23/2023 31/3/2023 ಜೆಸ್ಕಾಂ ಕಂದಾಯ ವಸೂಲಾತಿ ಅದಾಲತ್ ಹಮ್ಮಿಕೊಂಡಿದೆ ತಮ್ಮ ಮನೆ ಅಂಗಡಿ ಅಪಾರ್ಟ್ಮೆಂಟ್ ಹಾಗೂ ಕಾರ್ಖಾನೆಯ ವಿದ್ಯುತ್ ಬಿಲ್ಲಿನ ಬಾಕಿಯನ್ನು ಇದೇ ತಿಂಗಳಿನಲ್ಲಿ ಪಾವತಿಸಬೇಕೆಂದು ಗ್ರಾಹಕರ ಗಮನಕ್ಕೆ ತರಲಾಗಿದೆ ತಪ್ಪಿದ್ದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಾಗುವುದು ಆದ್ದರಿಂದ ಜೆಸ್ಕಾಂನ ವಿದ್ಯುತ್ ಗ್ರಾಹಕರು ಸಹಕರಿಸಬೇಕೆಂದು ಕೋರಿದ್ದಾರೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಂತಹ ಮನೆ ಅಂಗಡಿ ಹಾಗೂ ಅಪಾರ್ಟ್ಮೆಂಟ್ಗಳ ಪುನಃ ವಿದ್ಯುತ್ ಸಂಪರ್ಕವನ್ನು ಎಲೆಕ್ಟ್ರಿಷಿಯನ್ಗಳು ನೀಡುತ್ತಿರುವುದು ಜೆಸ್ಕಾಂ ಗಮನಕ್ಕೆ ಬಂದಿರುವುದರಿಂದ ಇದು ಎಲೆಕ್ಟ್ರಿಸಿಟಿ ಆಕ್ಟ್ 2003 ಉಲ್ಲಂಘನೆಯ ಕಾರಣ ಮರು ಸಂಪರ್ಕ ನೀಡುವ ಸಂದರ್ಭದಲ್ಲಿ ಫೋಟೋ ತೆಗೆದು ಎಲೆಕ್ಟ್ರಿಷಿಯನ್ಗಳ ವಿರುದ್ಧ ಪೊಲೀಸ್ ಇಲಾಖೆಗೆ ದೂರು ನೀಡಲಾಗುವುದು
ಮತ್ತು ಜೆಸ್ಕಾಂ ಸಿಬ್ಬಂದಿ ಹೊರತುಪಡಿಸಿ ಬೇರೆ ಯಾರು ವಿದ್ಯುತ್ ಕಂಬವನ್ನು ಹತ್ತಿ ಕೆಲಸ ಮಾಡಬಾರದು ಮಾಡಿದಂತಹ ಎಲೆಕ್ಟ್ರಿಷಿಯನ್ ಗಳನ್ನು ಶಿಕ್ಷೆಗೆ ಗುರುಪಡಿಸಲಾಗುವುದು ಮತ್ತು ವಿದ್ಯುತ್ ನಿಲುಗಡೆಯಾದ ಸ್ಥಾವರಕ್ಕೆ ಜೆಸ್ಕಾಂ ಅನುಮತಿ ಪಡೆಯದೆ ವಿದ್ಯುತ್ ಸಂಪರ್ಕ ಪಡೆಯುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ ಇದು ಜೆಸ್ಕಾಂ ನಿಂದ ಎಲೆಕ್ಟ್ರಿಷಿಯನ್ ಗಳಿಗೆ ಕೊನೆಯ ಎಚ್ಚರಿಕೆಯಾಗಿರುತ್ತದೆ ಎಂದು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಕಟಣೆಯಲ್ಲಿ ತಿಳಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ಸಚಿವ ಆನಂದ್ ಸಿಂಗ್ ಕುಟುಂಬದ ವಿರುದ್ಧ ಇನಾಂ ಭೂಮಿ ಪರಬಾರೆ ಆರೋಪ ಪ್ರಕರಣಕ್ಕೆ ಹೊಸ ತಿರುವು ಹೊಸಪೇಟೆಯಿಂದ ಸ್ಪರ್ಧೆ ಮಾಡುವಂತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಜೆಸ್ಕಾಂ ಕಂದಾಯ ವಸೂಲಾತಿ ಅದಾಲತ್ ವಿದ್ಯುತ್ ಬಿಲ್ಲಿನ ಬಾಕಿಯನ್ನು ಇದೇ ತಿಂಗಳ ಪಾವತಿಸಿ ಜೆಸ್ಕಾಂ ಪ್ರಕಟಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ವಂದನೆಗಳೊಂದಿಗೆ ಅಮೃತ ರಮೇಶ್